ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಚಂದ್ರಶೇಖರ್ ಬಸವರಾಡು ವಿಜಯಪುರದಿಂದ. ಸ್ನೇಹಿತರೆ, ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ನಾವು KS, PSI, FDA, SDA, ಗ್ರೂಪ್ ಸಿ, ಪೊಲೀಸ್ ಕಾನ್ಸ್ಟೇಬಲ್ ಇತ್ಯಾದಿ ಪರೀಕ್ಷೆಗಳಿಗೆ ನಾವು ತರಬೇತಿಯನ್ನ ನೀಡ್ತೇವೆ. ನಾವು ಇತ್ತೀಚೆಗೆ ಒಂದು ಹೊಸ ನಾವು ಈಗಾಗಲೇ 100+ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೇವೆ. ಆಮೇಲೆ ಇತ್ತೀಚೆಗೆ ನಾವು ಹೊಸದೊಂದು ಟಾಪಿಕ್ ಸೀರೀಸ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಟಾಪ್ ಪ್ರಯಾರಿಟಿ ಟಾಪಿಕ್. ಇವು ಪುಟ್ಟ ಪುಟ್ಟ ವಿಡಿಯೋಗಳು ಇರ್ತವೆ, ಆದರೆ ಇವು ಅತಿ ಮಹತ್ವದ ವಿಡಿಯೋಗಳು ಇರ್ತವೆ. ಹೀಗಾಗಿ ಇವತ್ತಿನ ಟಾಪ್ ಪ್ರಯಾರಿಟಿ ಟಾಪಿಕ್ ಕೃತಕ ಉಪಗ್ರಹಗಳ ವಿವಿಧ ಕಕ್ಷೆಗಳು. ಸ್ನೇಹಿತರೆ, ಈ ವಿಡಿಯೋದ ಉದ್ದೇಶ ಉಪಗ್ರಹಗಳ ವಿವಿಧ ಕಕ್ಷೆಗಳ ಬಗ್ಗೆ ತಿಳಿಸಿಕೊಡೋದು, ಕಕ್ಷೆಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿಕೊಡೋದು ಈ ಒಂದು ಸೆಷನ್ನ ಒಂದು ಉದ್ದೇಶವಾಗಿದೆ. ಇನ್ನುಳಿದಂತೆ ವಿವಿಧ ರೀತಿಯ ಉಪಗ್ರಹಗಳು, ಜಾಗತಿಕ ಪ್ರಮುಖ ಸ್ಪೇಸ್ ಮಿಷನ್ಗಳು, ಅದರ ಬಗ್ಗೆ ಸಪರೇಟ್ ದೊಡ್ಡ ವಿಡಿಯೋ ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ, ಅದನ್ನ ನೋಡಿ. ಆಮೇಲೆ ನಮ್ಮ ಫೇಸ್ಬುಕ್ ಅಲ್ಲಿ ಇದೆ, ಅದನ್ನ ನೋಡಿ. ಆದರೆ ಈ ಒಂದು ವಿಡಿಯೋ ಏನಿದೆಯಲ್ಲ, ಇದು ಸಣ್ಣ ವಿಡಿಯೋ, ಇದು ಕೇವಲ ಕೃತಕ ಉಪಗ್ರಹಗಳ ಕಕ್ಷೆಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಮಹತ್ವದ ವಿಡಿಯೋ. ಹೀಗಾಗಿ ಇದನ್ನೀಗ ನೋಡೋಣ, ಬನ್ನಿ. ತದನಂತರ ನೀವು ಆ ವಿಡಿಯೋನ ಸಹಿತ ನೋಡಿ. ಈಗ ಬನ್ನಿ, ನಾವು ಕಕ್ಷೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಂದು ಕಕ್ಷೆ ಅಂದರೆ ಉಪಗ್ರಹದ ಕಕ್ಷೆ ಅಂದರೆ ಯಾವ ಪಥದಲ್ಲಿ ಒಂದು ಉಪಗ್ರಹ ತಿರುಗುತ್ತದೆಯೋ ಆ ಪಥವನ್ನ ಕಕ್ಷೆ ಅಂತ ಕರೆಯಲಾಗ್ತದೆ. ವಿವಿಧ ರೀತಿಯ ಕಕ್ಷೆಗಳು ಇರ್ತವೆ, ಬನ್ನಿ ಅದರ ಬಗ್ಗೆ ನೋಡೋಣ. ಹಿಂದಿನ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡೋಣ, ಬನ್ನಿ. ಮೊದಲು ಕೃತಕ ಉಪಗ್ರಹಗಳ ವಿವಿಧ ಕಕ್ಷೆಗಳು. 3 ರೀತಿಯ ಕಕ್ಷೆಗಳನ್ನು ಮಾತ್ರ ನಾನು ಹೇಳ್ತೀನಿ. ಅನೇಕ ರೀತಿಯ ಕಕ್ಷೆಗಳಿವೆ, ಆದರೆ ಅತಿ ಪ್ರಮುಖ ಕಕ್ಷೆಗಳು 3 ರೀತಿಯ ಕಕ್ಷೆಗಳಿವೆ, ಅವುಗಳನ್ನು ನೋಡೋಣ, ಬನ್ನಿ. ಒಂದನೆಯದು ಧ್ರುವೀಯ ಕಕ್ಷೆ, ಅಂದ್ರೆ ಈ ರೀತಿ ಬರ್ತದೆ. ಇದು ಧ್ರುವೀಯ ಕಕ್ಷೆ ಅಂದ್ರೆ ಸಮಭಾಜಕ ವೃತ್ತಕ್ಕೆ ಲಂಬವಾಗಿ ತಿರುತ್ತದೆ, ಹೀಗೆ ವರ್ಟಿಕಲ್ ಆಗಿ ತಿರುತ್ತದೆ. ಇದು ಧ್ರುವೀಯ ಕಕ್ಷೆ. ಇದೇನು ಧ್ರುವೀಯ ಕಕ್ಷೆ? ಇನ್ನ ಏನ್ ತಿರುತ್ತದೆ? ಸ್ಯಾಟಲೈಟ್ ಈ ರೀತಿ ಇಲ್ಲಿಂದ ಹಿಂಗ್ ಹೋಗಿ ಈ ರೀತಿ ತಿರುತ್ತದೆ. ಸ್ಯಾಟಲೈಟ್ ಈ ಒಂದು ಕಕ್ಷೆಯಲ್ಲಿ ತಿರುಗುತ್ತಿರುತ್ತದೆ. ಈ ಕಕ್ಷೆಗೆ ಏನಂತ ಕರೀತಾರೆ? ಧ್ರುವೀಯ ಕಕ್ಷೆ ಅಂತ ಕರೀತಾರೆ. ಮತ್ತೆ ಈ ರೀತಿ ತಿರುತ್ತಿದ್ರೆ, ಅಂದ್ರೆ ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿ ತಿರುತ್ತಿದ್ರೆ ಅದನ್ನ ಭೂಸ್ಥಿರ ಕಕ್ಷೆ ಅಂತ ಕರೀತಾರೆ, ಭೂಸ್ಥಿರ ಕಕ್ಷೆ. ಇನ್ನೊಂದು ಬರ್ತದೆ ಓರೆಯಾಗಿ ತಿರುತ್ತಕ್ಕಂಥದ್ದು, ಈ ರೀತಿ ಓರೆಯಾಗಿ ಈ ರೀತಿ ತಿರುತ್ತಕ್ಕಂಥದ್ದು, ಇದು ಭೂ ವರ್ಗಾವಣೆ ಕಕ್ಷೆ. 3 ರೀತಿ ನಾನು ಹೇಳಿದೆ, ಅದನ್ನ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ಕೃತಕ ಉಪಗ್ರಹಗಳ ವಿವಿಧ ಕಕ್ಷೆಗಳು. ಒಂದನೇದು ಧ್ರುವೀಯ ಕಕ್ಷೆ, ಅದಕ್ಕೆ ಪೋಲಾರ್ ಆರ್ಬಿಟ್ ಎಂದು ಕರೆಯಲಾಗ್ತದೆ. ಧ್ರುವೀಯ ಕಕ್ಷೆ ಅಂದ್ರೆ ಏನಂದ್ರೆ, ಈ ಕಕ್ಷೆಯು ಸಮಭಾಜಕ ವೃತ್ತಕ್ಕೆ ಲಂಬವಾಗಿ ಇರುತ್ತದೆ. ಸಮಭಾಜಕ ವೃತ್ತಕ್ಕೆ ಇದು ಲಂಬವಾಗಿ ಇರುತ್ತದೆ. ಸಮಭಾಜಕ ವೃತ್ತ, ಇದಕ್ಕೆ ಲಂಬವಾಗಿ ಈ ಕಕ್ಷೆ ಇರುತ್ತದೆ. ಇಲ್ಲಿ ಇದು ಗ್ರೀನ್ ಕಲರ್ ತೋರಿಸಿದ್ನಲ್ಲ, ಇದು ಸ್ಯಾಟಲೈಟ್. ಈ ಬ್ಲೂ ಕಲರ್ ತೋರಿಸಿದ್ನಲ್ಲ, ಇದು ಕಕ್ಷೆ. ಇನ್ನು ಭೂಸ್ಥಿರ ಕಕ್ಷೆ. ಭೂಸ್ಥಿರ ಕಕ್ಷೆ ಅನ್ಲಿಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಜಿಯೋಸ್ಟೇಷನರಿ ಆರ್ಬಿಟ್. ಈ ಕಕ್ಷೆಯು ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿ ಇರುತ್ತದೆ. ಮುಂದಿಂದು ಜಿಯೋಸಿಂಕ್ರನಸ್ ಆರ್ಬಿಟ್, ಅಂದ್ರೆ ಭೂ ವರ್ಗಾವಣಾ ಕಕ್ಷೆ. ಈ ಕಕ್ಷೆಯು ಸಮಭಾಜಕ ವೃತ್ತಕ್ಕೆ ಓರೆಯಾಗಿ, ಅಂದ್ರೆ ಒಂದು ನಿರ್ದಿಷ್ಟ ಕೋನದಲ್ಲಿ ಇರುತ್ತದೆ. ಸೊ ಈ 3 ನಾನು ಹೇಳಿದೆ. ಇಲ್ಲಿ ಒಂದು ಅತಿ ಮಹತ್ವದ್ದು ಏನಂದ್ರೆ, ಭೂಸ್ಥಿರ ಕಕ್ಷೆಯಲ್ಲಿ ಒಂದು ಮಹತ್ವದ ವಿಷಯವನ್ನು ಹೇಳ್ತೇನೆ, ಬನ್ನಿ. ಸ್ನೇಹಿತರೆ, ಈ ಭೂಸ್ಥಿರ ಕಕ್ಷೆಯಲ್ಲಿ ಈ ಒಂದು ಸ್ಯಾಟಲೈಟ್ನ ವೇಗ ಮತ್ತು ಈ ಭೂಮಿಯ ವೇಗ ಒಂದೇ ಇರೋದ್ರಿಂದ ಏನಾಗ್ತದೆ, ಈ ಸ್ಯಾಟಲೈಟ್ ಒಂದು ನಿಂತಂತೆ ಕಾಣಿಸ್ತದೆ. ಯಾಕಂದ್ರೆ ಎರಡು ಸೇಮ್ ಸ್ಪೀಡ್ ಅಲ್ಲಿ ತಿರುಗೋದ್ರಿಂದ ಈ ಸ್ಯಾಟಲೈಟ್ ನಿಂತಂತೆ ಕಾಣಿಸುತ್ತದೆ. ಎಲ್ಲಿ? ಭೂಸ್ಥಿರ ಕಕ್ಷೆಯಲ್ಲಿ ಮಾತ್ರ. ಇನ್ನೆರಡು ಕಕ್ಷೆಗಳಲ್ಲಿ ನಿಂತಂತೆ ಕಾಣೋದಿಲ್ಲ, ಆದ್ರೆ ಭೂಸ್ಥಿರ ಕಕ್ಷೆಯಲ್ಲಿ ಇದು ನಿಂತಂತೆ ಕಾಣಿಸ್ತದೆ. ಬನ್ನಿ, ಏನಂದ್ರೆ ಇಲ್ಲಿ ಅದನ್ನ ಬರೆದಿದ್ದೀನಿ. ಭೂಸ್ಥಿರ ಕಕ್ಷೆಯಲ್ಲಿ ಭೂಮಿ ತನ್ನ ಮೈಸುತ್ತ ತಿರುಗುವ ವೇಗ ಮತ್ತು ಕೃತಕ ಉಪಗ್ರಹ ಭೂಮಿಯ ಸುತ್ತ ತಿರುಗುವ ವೇಗ ಒಂದೇ ಆಗಿರುವುದರಿಂದ ಈ ಕಕ್ಷೆಯಲ್ಲಿ ತಿರುಗುವ ಉಪಗ್ರಹಗಳು ನಿಂತಂತೆ ಕಾಣಿಸುತ್ತವೆ.
ಒಂದಿಷ್ಟು ಪ್ರಶ್ನೆಯನ್ನು ನೋಡೋಣ ಬನ್ನಿ. ಅದು ಕಕ್ಷೆಗೆ ಸಂಬಂಧಿಸಿದಂತ ಪ್ರಶ್ನೆಗಳು ನೋಡಿ. ಇದೊಂದು ಪ್ರಶ್ನೆಯನ್ನು ನಾನು ತಿಳಿದಿದ್ದೇನೆ, ಬನ್ನಿ ನೋಡೋಣ. ಕೆಳಕಂಡ ಯಾವ ಕಕ್ಷೆಯಲ್ಲಿನ ಉಪಗ್ರಹವು ಭೂಮಿಯಿಂದ ವೀಕ್ಷಿಸಿದಾಗ ನಿಂತಂತೆ ಕಾಣಿಸುತ್ತದೆ? ಎ ಧ್ರುವೀಯ ಕಕ್ಷೆ, ಬಿ ಭೂಮಧ್ಯ ರೇಖಾ ಕಕ್ಷೆ, ಸಿ ಭೂ ವರ್ಗಾವಣಾ ಕಕ್ಷೆ. ಭೂಮಧ್ಯ ರೇಖಾ ಕಕ್ಷೆ ಅಂದ್ರೆ ಇದೆ, ಅಥವಾ ಭೂಸ್ಥಿರ ಕಕ್ಷೆ ಅಂತಲೂ ಕರೀತಾರೆ. ಸೊ ಬಿ ಇಸ್ ದ ಆನ್ಸರ್. ಭೂಮಧ್ಯ ರೇಖಾ ಕಕ್ಷೆ ಅಂದ್ರೂ ಒಂದೇ, ಭೂಸ್ಥಿರ ಕಕ್ಷೆ ಅಂದ್ರೂ ಒಂದೇ. ಅದಕ್ಕೆ ನಾನು ಇಲ್ಲಿ ಇನ್ನೊಂದು ಹೆಸರನ್ನು ಹಾಕಿದ್ದೇನೆ ಬೇಕಂತಲೇ. ಸೊ ಬಿ ಇಸ್ ದ ಆನ್ಸರ್. ಭೂಮಧ್ಯ ರೇಖಾ ಕಕ್ಷೆ ಅಥವಾ ಭೂಸ್ಥಿರ ಕಕ್ಷೆಯಲ್ಲಿ ತಿರುಗುವ ಉಪಗ್ರಹವು ನಿಂತಂತೆ ಕಾಣಿಸುತ್ತದೆ. ಮುಂದಿನ ಪ್ರಶ್ನೆ. ಈ ಮುಂದಿನ ಪ್ರಶ್ನೆ ನಾನು KPSC ನ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನ, ಈ ಪ್ರಶ್ನೆ ಏನಿದೆಯಲ್ಲ, ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಎಲ್ಲಿಂದ ತೆಗೆದುಕೊಂಡಿದ್ದೇನೆ ಅಂದ್ರೆ, ನಾನು KPSC ಕ್ವಶನ್ ಪೇಪರ್ ಅನ್ನ ನಾನು ಸಂಗ್ರಹ ಮಾಡಿದ್ದೇನೆ, ಅದರಲ್ಲಿನ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ಹಾಕಿದ್ದೇನೆ, ಬನ್ನಿ ನೋಡೋಣ. ಪ್ರಶ್ನೆ ಓದ್ತೇನೆ. ಭೂಮಿಯ ಸುತ್ತ ಕಕ್ಷೆಯಲ್ಲಿ ಉಪಗ್ರಹವು, ಭೂಮಿಯ ಸುತ್ತ ಕಕ್ಷೆಯಲ್ಲಿರುವ ಉಪಗ್ರಹವು ಕೆಳಕಂಡ ಸಂದರ್ಭದಲ್ಲಿ ಸ್ತಬ್ಧವಾಗಿರುವಂತೆ ತೋರುತ್ತದೆ. ಸ್ತಬ್ಧ ಅಂದ್ರೆ ನಿಂತಂತೆ. ಸೊ ಯಾವ ಕಂಡೀಷನ್ ಅಲ್ಲಿ, ಯಾವಾಗ ಅದರ ಒಂದು ಸ್ಯಾಟಲೈಟ್ ನ ವೇಗ ಮತ್ತು ಭೂಮಿಯ ವೇಗ ಒಂದೇ ಇದ್ದಾಗ ಅದು ನಿಂತಂತೆ ಕಾಣುತ್ತದೆ. ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ. ಅದರ ಕಾಲಾವೃತವು ಒಂದು ದಿನವಾಗಿತ್ತು, ಅದು ಭೂಮಿಯಂತೆ ತಿರುಗುತ್ತದೆ. ಇದೇ ಆನ್ಸರ್. ಯಾಕಂದ್ರೆ ಭೂಮಿದೂ ಸಹಿತ ಭೂಮಿ ತನ್ನ ಮೈಸೂರು ತಿರುಗಲಿಕ್ಕೆ ಎಷ್ಟು ಬೇಕು? ಒಂದ್ ದಿನ ಬೇಕು. ಅದೇ ರೀತಿ ಆ ಉಪಗ್ರಹ ಭೂಮಿಯ ಸುತ್ತಲೇ ತಿರುಗಲಿಕ್ಕೆ ಒಂದ್ ದಿನ ಬೇಕು. ಈ ಕಂಡೀಷನ್ ಅಲ್ಲಿ ದಿಸ್ ಇಸ್ ದ ಆನ್ಸರ್. ಕೆಳಗಿನ ತಪ್ಪಾಗಿರುವ ಆನ್ಸರ್ ಏನಂದ್ರೆ ನೋಡಿ, ಇದು ಒಂದ್ ದಿನ ಇದೆ ಆದ್ರೆ ಅವಿಳಂಬ, ನಾರ್ಮಲ್ ಆಗಿ ತಿರುಗೋದಿದ್ರೆ ಆಗೋದಿಲ್ಲ, ಯಾಕಂದ್ರೆ ಅದ್ರ ಜೊತೆನೆ ತಿರುಗಬೇಕು. ಸೊ ದಿಸ್ ಇದು ಆನ್ಸರ್ ಆಗೋದಿಲ್ಲ. 12 ಗಂಟೆ ಇದ್ರೆ ಆಗೋದಿಲ್ಲ, ಯಾಕಂದ್ರೆ 24 ಗಂಟೆ ಬೇಕು. ಇದು ಸಹಿತ 12 ಗಂಟೆ ಇದೆ, ಹೀಗಾಗಿ ಇದು ಸಹಿತ ಉತ್ತರ ಅಲ್ಲ. ಅಂದರೆ ಒಂದೇದು ಉತ್ತರ ಯಾಕಾಗ್ತದೆ ಅಂದ್ರೆ, ಭೂಮಿ ತನ್ನ ಮೈಸುತ್ತ ತಿರುಗುವ ವೇಗ ಎಷ್ಟು? ಒಂದು ದಿನ. ಇಲ್ಲಿ ಉಪಗ್ರಹದ ವೇಗ ಎಷ್ಟು ಕೊಟ್ಟಿದ್ದಾನೆ? ಒಂದ್ ದಿನ ಕೊಟ್ಟಿದ್ದಾನೆ. ಸೊ ಅವೆರಡೂ ಒಂದೊಂದು ದಿನ ಇದ್ದಾಗ ಅದು ನಿಂತಂತೆ ಕಾಣಿಸ್ತದೆ, ಸ್ತಬ್ಧವಾಗಿರುವಂತೆ ಕಾಣಿಸ್ತದೆ. ಸೊ ಹೀಗಾಗಿ ಆನ್ಸರ್ ಏನಾಗ್ತದೆ? 1 ಈಸ್ ದ ಆನ್ಸರ್. ಸ್ನೇಹಿತರೆ, ಈ ವಿಡಿಯೋನ 2-3 ಸಲ ನೋಡಿ. ನಾವು ಇಂತಹ ಅನೇಕ ಟಾಪ್ ಪ್ರಯಾರಿಟಿ ಟಾಪಿಕ್ ಗಳನ್ನು ತೆಗೆದುಕೊಂಡು ಬರ್ತೇವೆ, ತಾವು ನೋಡಿ ಇವುಗಳ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಶರಣು ಶರಣಾರ್ಥಿಗಳು.